ನಮಸ್ತೆ 24x7 Kannada.com ಗೆ ಸ್ವಾಗತ ಸುಸ್ವಾಗತ. ನಾವಿಂದು ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕು ಚಿಗಟೇರಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರನ್ನು ಭೇಟಿಯಾಗಲು ಬಂದಿದ್ದೇವೆ. ನಮಸ್ತೆ ಮೇಡಮ್. ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿರೋದು? ಚಿಗಟೇರಿ ಗ್ರಾಮ ಪಂಚಾಯತಿ. ಈ ಸರಿ ನೀವು ಗೆದ್ದಂತ ಸಂದರ್ಭದಲ್ಲಿ ನಿಮ್ಗೆ ಒಟ್ಟು ಮತ ಎಷ್ಟು ಬಂದಿತ್ತು? ಮತಗಳು ಬಂದಿತ್ತು ಸರ್. ಅಧಿಕ ಎಷ್ಟು ಮತದಿಂದ ಗೆದ್ದಿದ್ರೆ ಸರ್? ಮೇಡಮ್, ನಿಮ್ಮ ಮೇಡಮ್ ಒಬ್ರು ಮಹಿಳೆ ಆಗಿ ಇದೇ ಫಸ್ಟ್ ಟೈಮ್ ಗೆದ್ದ ಅಧ್ಯಕ್ಷರ ಆಗಿದ್ದೀರಾ, ನಿಮ್ಗೆ ಏನ್ ಅನಿಸ್ತದೆ ಮೇಡಮ್? ರಾಜಕೀಯ ಏನ್ ರಾಜಕೀಯ ಸಾಬ್, ಅದ್ರ ಗೈತಿಲ್ಲ, ಏನೇನು ಉಪಯೋಗ ಇಲ್ಲ, ಏನ್ ಮಾಡಿಸ್ತೀರಿ ಹಂಗ ಹಿಂಗ ಅಂತ ಜನರನ್ನ ಬೈದ ನಾವ್ ಅಲ್ಲಿಗೆ ರೊಸ್ತಿ ಮಾಡ್ಸೇವಿ, ಶೌಚಾಲಯಗಳು ಮಾಡ್ಸೇವಿ, ಮಾಡಿಸ್ರಿ ಅಂತ ಜನ ಮನೆ ಮನೆಗೆ ಹೇಳೇವಿ. ಒಂದಾಜ್ ಎಷ್ಟು ಮನೆಗಳಾಗಿದೆ ಮೇಡಮ್ ನಿಮ್ಮ ಪೇರಡಲ್ಲಿ? ಒಂದಟ್ಟು 48 ಆಗ್ಯಾವು, 44 ಆಗ್ಯಾವು, ಒಂದಟ್ಟು ಒಂದಟ್ಟು 36 ಮನೆ, ಒಟ್ಟು ಒಂದು 80 ಮನೆಗಳು ಹತ್ತತ್ರ ಆಗಿದೆ. ಶೌಚಾಲಯಗಳು ನೀವಾದಾಗಿಂದ ಈಗ ನಿಮ್ಮ ವಾರ್ಡ್ನಲ್ಲಿ ಬಿಟ್ಟು ಬೇರೆ ವಾರ್ಡ್ನಲ್ಲೆಲ್ಲ ಏನ್ ಕೆಲಸ? ಎಲ್ಲ ವಾರ್ಡ್ನಲ್ಲೂ ಸೇರಿ ಒಂದು 380 ಮನೆ ಶೌಚಾಲಯಗಳಾಗಿದೆ. ಈಗ ಗೆದ್ದಿದ್ದೀರಾ, ಇದೇ ಫಸ್ಟ್ ಟೈಮು. ಒಂದು ನೀರಿನ ವ್ಯವಸ್ಥೆ ಆಗ್ಬೋದು, ಕುಡಿಯ ನೀರಿನ ವ್ಯವಸ್ಥೆ ಆಗ್ಬೋದು, ಶುದ್ಧೀಕರಣ ಘಟಕ ಆಗ್ಬೋದು, ಅದ್ರ ಬಗ್ಗೆ ಎಲ್ಲ ಏನು ಒಂದು ಕ್ರಮ ತಗೊಂಡಿದ್ದೀರ ಮೇಡಮ್ ಅಧ್ಯಕ್ಷರಾಗಿ? ನೀರಿಂದ ಐತಲ್ಲ, ಹೋಗಿ ನಮಗೆ ನಮ್ಮ ಊರಾಗ ನೀರಿದ್ದಿಲ್ಲ, ನಾವು ಹೋಗಿ ಅಲ್ಲಿ ಹತ್ಮಳಿಗೆ ಹೋಗಿ ಬಿಯರ್ನ ಕಂಡು ಅವ್ರಿಗೆಲ್ಲ ಹೇಳಿ ನಾವು ನಿಂತ ಪೆಟಿಕೆ ಮೇಲೆ ಬೋರ್ ಹಾಕ್ಸಿದ್ವಿ, ನೀರು ಬಿತ್ತು, ಊರಾಗೆಲ್ಲ ಇದು ಮಾಡಿಸಿದೀವಿ, ಪೈಪ್ಲೈನ್ ಮಾಡಿಸಿ ಎಲ್ಲ ಇದು ಮಾಡಿಸಿ. ಒಂದು ಸ್ವಚ್ಛತೆ ಬಗ್ಗೆ ಆಗ್ಬೋದು ಮೇಡಮ್, ಮಹಿಳೆಯರಿಗೆ ಚರಂಡಿ ಅದನ್ನು ತೆಗ್ಸೇವಿ, 48,000 ರೂಪಾಯಿ ಅದನ್ನು ಕಟ್ಟು ಜಪ್ಪಜಟ್ ಕಟ್ಟಿ ಅದನ್ನೆಲ್ಲ ತೆಗ್ಸೇವಿ. ಎಲ್ಲ ಸ್ವಚ್ಛತೆ ಎಲ್ಲ ನೋಡ್ಕೊಂತೀವಿ. ಮತ್ತೆ DTT ಪೌಡ್ರ್ ಅದನ್ನ ಅದೇ ದಿನಕ್ಕೊಮ್ಮೆ ಮಾಡಿಸ್ತೀವಿ, ಊರಾಗಲ್ಲ ಊರಾಗೆಲ್ಲ ಕ್ಲೀನ್ ಮಾಡಿಸ್ತೀವಿ. ಒಬ್ರು ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ಮೇಡಮ್ ಗೆದ್ದೆ ಅಧ್ಯಕ್ಷರಾಗಿದ್ದೀರಾ, ಆ ಒಂದು ರಾಜಕೀಯ ನಡೆಸ್ಕೊ ಹೋಗ್ಬೋದು ಅಂತ ಅನಿಸ್ತಾ ಇದೆ ಮೇಡಮ್ ನಿಮಗೆ? ಅನಿಸ್ತದೆ, ಮಾಡ್ಬೇಕು, ಊರಿನ ಜನರು ಒಳ್ಳೇದು ಅನ್ಬೇಕು ಅನ್ನೋದ ನಮಗಿರೋದು, ಅನ್ಬೇಕು, ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ಇದೇ ಫಸ್ಟ್ ಟೈಮು ಒಬ್ಬರು ಅಧ್ಯಕ್ಷರಾಗಿದ್ದೀರ ಮೇಡಮ್, ಅಧ್ಯಕ್ಷರಾದಾಗ ಸಂದರ್ಭದಲ್ಲಿ ಏನು ಅನಿಸ್ತಾ ಇತ್ತು ಮೇಡಮ್ ನಿಮಗೆ? ಏನು ನಮಗೆ ಒಟ್ಟು ಯಾಕಾರ ನಮಗೆ ಅನಿಸಿ ಮಾಡಿದ್ದಾರು ಅನಿಸ್ತಿತ್ತು ಅಷ್ಟೇ, ಆಮೇಲೆ ಬರ್ತಾ ಚೆನ್ನಾಗತ್ತೆ, ಎಲ್ಲ ಖುಷಿ ಖುಷಿಯಾಗಿ ನಡ್ಕೊಂಡು. ಈಗ ಮೆಂಬರ್ ಎಲ್ಲ ನಿಮ್ಮ ಜೊತೆ ಹೊಂದಾಣಿಕೆ ಆ ಥರ ಇದೆ ಮೇಡಮ್? ಒಬ್ಬರು ಮೆಂಬರ್ಗಳೆಲ್ಲ ಕೂಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ನಮಗೆ ನಮ್ಮ ಮಾತು ಇಲ್ಲದಲ್ಲಿ ಎತ್ತಾಗ ಹೋಗಲ್ಲ, ಅವ್ರು ನಮ್ಮನ್ನು ಕೇಳ್ಕೊಂಡ ಅವ್ರು ಮುಂದೆ ಮಾಡ್ತಾರೆ. ಇನ್ನೂ ಒಂದು ವರ್ಷ ಅವಧಿ ಇದೆ ನಿಮಗೆ, ಇನ್ನೂ ಒಂದು ವರ್ಷದಲ್ಲಿ ಇನ್ನೂ ಏನಾದ್ರು ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಯೋಜನೆ ಇಟ್ಕೊಂಡಿದ್ದೀರಾ? ಮಾಡ್ಬೇಕು ಸರ್. ಏನು ಯೋಜನೆಗಳಿದೆ ಸರ್? ಇನ್ನೂ ವರ್ಷ ಆಗ್ಬೇಕು, ಇವು ಕಾಕ್ಸ್ಕೊಂಡು ಹೋಗ್ಬೇಕು, ಮನೆಗಳಾಗ್ಬೇಕು, ಮುಂಜೂರು ಆಗ್ಬೇಕು, ಮನೆ ಬರ್ಬೇಕು ನಮಗೆ, ಹಂಗಾರ ನಮ್ಗೆ ಒಳ್ಳೇದು ಅನಿಸ್ತೈತಿ. ಮನೆಗಳು ಶೌಚಾಲಯಗಳು ಬರಬೇಕು. ಒಂದು ಈಗ ನಿಮ್ಮ ತಾಲೂಕು ಪಂಚಾಯತಿಯಿಂದ ಆಗ್ಬೋದು, ಜಿಲ್ಲಾ ಪಂಚಾಯತಿಯಿಂದ ಆಗ್ಬೋದು, ಅವರಿಂದ ಏನಾರ ಕೆಲಸ ಕಾರ್ಯಗಳಾಗಿದೆ ನಿಮ್ಮ ಗ್ರಾಮದಲ್ಲಿ? ZP ಅವರಿಂದ, TP ಅವರಿಂದ ಏನಾಗಿದೆ ಹೇಳಿ ಸರ್? ಈ ಸೊಂಪು ಇಲ್ಲಿಂದು ಇದು ಬವಳ್ಯಾದಾಗ ಒಂದು ಸೊಂಪು ಮಾಡ್ಸೇವಿ, ಟ್ಯಾಂಕ್ ಅದನ್ನು ಮಾಡ್ಸೇವಿ, ಹೊಸ್ದಾಗ ಇಲ್ಲಿ ಇಲ್ಲೇ ತೆರಬಲ್ಯಾಗ ಬಸ್ ಸ್ಟ್ಯಾಂಡ್ ಅದನ್ನು ಮಾಡ್ಸಕತ್ತೀವಿ. ಅದು ಈಗ ZP ಅವ್ರ ಕಡೆ ಎಂಎಲ್ಎ ಎಂಪಿ ಅವರಿಂದ ಏನಾದ್ರು ಆಗಿದೆಯಾ? ಎಲ್ಲ ಎಂಎಲ್ಎ ಎಂಪಿ ಅವರಿಂದ ಆಗಿರುವಂಥದ್ದು. ಈಗ ಗೆಲ್ಸಿದ್ದಾರೆ ಮೇಡಮ್ ನಿಮ್ಮ ಗ್ರಾಮದ ಜನರು ತಮ್ಮನ್ನ, ಆ ಗ್ರಾಮದ ಜನರು ಕೊನೆಯದಾಗಿ ಏನು ಒಂದು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಗೆದ್ದಿದ್ದೀರಾ, ಇದೇ ಫಸ್ಟ್ ಟೈಮ್ ಗೆದ್ದ ಅಧ್ಯಕ್ಷ ಸಹ ಆಗಿದ್ದೀರಾ, ಸೊ ನಿಮ್ಮ ಗ್ರಾಮದ ಜನರು ತಮ್ಮ ಅಮೂಲ್ಯವಾದ ಮತ ಹಾಕಿ ಗೆಲ್ಸಿದ್ದಕ್ಕೆ ನೀವು ಗೆದ್ದಿರುವಂಥದ್ದು, ಸೊ ನಿಮ್ಮ ಗ್ರಾಮದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅವರಿಗೆ ನಾವಿನ್ನ ಮಾಡ್ಬೇಕು, ನಿಮಗೆ ನಮಗೆ ಒಳ್ಳೇದು ಅನಿಸ್ಬೇಕು, ನಮ್ಮಿಂದ ಒಳ್ಳೇದು ಮಾಡಿದ್ರು ಅನಿಸ್ಬೇಕು ಅನ್ನೋದ ನಮಗೆ ಉದ್ದೇಶ. ಒಳ್ಳೇದೊಂದು ಕೆಲಸ ಮಾಡ್ಬೇಕು, ಮಾಡ್ಬೇಕು, ನಿಮಗೆ ಮಾಡ್ಯಾರ ಬಂದದಕ್ಕೂ ಒಂದು ಸಾರ್ಥಕ ಆತು ಅನ್ನೋದ ಮಾಡಕ್ಕೆ ಅನ್ನೋದ ಇರೋದು ನಮಗೆ. ಇದೇ ಥರ ನೀವು ಮಾಡುವ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿರಲಿ, ನಿಮ್ಮ ರಾಜಕೀಯ ಜೀವನಕ್ಕೆ ಮುಂದೆ ಶುಭ ಆಗಲಿ ಅಂತ ಹಾರೈಸ್ತಾ, ಇಷ್ಟು ಹೊತ್ತು ನಮ್ಮ ಜೊತೆ ತಮ್ಮ ಸಮಯವನ್ನು ಹಂಚಿಕೊಂಡಕ್ಕೆ ತುಂಬ ಧನ್ಯವಾದಗಳು.